ನೋಡ್ರಿ, ಇವರು ನಮ್ಮ ಅತ್ತೆಯವರು ತಾಯಮ್ಮ ಅಂತೇಳಿ ಸುಮಾರು 70 75 ವರ್ಷ ಆಯ್ತು ಇವ್ರಿಗೆ. ನೋಡ್ರಿ ನಗ್ತಾರ ನೋಡ್ರಿ, ಆದ್ರೆ ನೋಡ್ರಿ ಇವ್ರು ಹೆಂಗಿದ್ದಾರೆ ನೋಡ್ರಿ, ಅವ್ರ ಮುಖ ನೋಡ್ರಿ ಎಷ್ಟು ಹೆಂಗಾಗಿದೆ ಅಂತಂದ್ರೆ, ಇವತ್ತಿನವರೆಗೂ ಅವ್ರು ಆಚೆಗಡೆ ಒಂದು ಹೊರಗಡೆ ಫುಡ್ ತಿಂದಿಲ್ಲ, ಮನೆದು ಊಟ ಅಷ್ಟೇ ಅವರು. ಆಮೇಲೆ ಅದು ಮಿತವಾಗಿ ಊಟ ಮಾಡ್ತಾರೆ, ಜಾಸ್ತಿನೂ ತಿನ್ನಲ್ಲ, ನಾವೇ ಬಲವಂತ ಮಾಡಿ ಮಾಡಿ ಅವ್ರಿಗೆ ಊಟಕ್ಕೆ ಇಕ್ಬೇಕು. ಆದ್ರೆ ಜಂಬ ಜಾಸ್ತಿ ಇವರಿಗೆ, ನನ್ನ ಮೇಲೆ ಜಗಳಕ್ಕೆ ಬರ್ತಾರೆ ಸೊಸೆ ಮೇಲೆ. ಈಗೆಲ್ಲ ನೋಡಿ ಅತ್ತೆ ಸೊಸೆ ಎಲ್ಲ ಎಷ್ಟು ಜಗಳ ಆಡ್ತಾರೆ, ಈಗ ಅತ್ತೆ ಮಾವನ ಯಾರು ನೋಡ್ಕೊಳ್ಳೋದೇ ಇಲ್ಲ ಅಂತ ಎಷ್ಟೆಲ್ಲ ಇವಾಗ ಪಾಪ ಎಷ್ಟು ಸಮಸ್ಯೆ ಎದುರಿಸ್ತಾರೆ ವಯಸ್ಸಾದವರು. ಆದರೆ ಇವರು 7-7 ಜನದಲ್ಲಿ ಪುಣ್ಯ ಮಾಡಿದ್ರು, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಬೇಕಾದ್ರೆ ಇವ್ರ ಹತ್ರ ಮಾತಾಡಿಸ್ತೀನಿ, ಹೇಳಮ್ಮ ನಿನ್ಗೇನೇ ನಿಮ್ಮ ಸೊಸೆ ಹೆಂಗ್ ನೋಡ್ಕೊಂತಾರೆ ಅಂತ ಹೇಳು, ಮಾತಾಡು ಮಾತಾಡು, ನಿನ್ ಇಲ್ಲ ಅಂದಾಗಲ್ಲೇ ತಪ್ಪು ತಿಳ್ಕೊಂತಾರೆ ನನ್ ಬಗ್ಗೆ, ಮಾತಾಡು. ಏನ್ ಮಾತಾಡ್ಲಿ, ನಿಮ್ ಸೊಸೆ ಹೆಂಗ್ ನೋಡ್ಕೊಂತಾರೆ ಅಂತ ಹೇಳು. ಚೆನ್ನಾಗಿ ನೋಡ್ಕೊಂತಾರೆ, ಬೆಳಿಗ್ಗೆ ಎದ್ದ ತಕ್ಷಣನೇ ಮುಖ ತೊಳ್ಕೊಂಡು ಕಾಫಿ ಕೊಡ್ತಾರೆ, ಹಿಂದೆಲೆ ತಿಂಡಿ ಕೊಡ್ತಾರೆ, ಚೆನ್ನಾಗಿರ್ತಾರೆ, ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಸುಖವಾಗಿ ನೋಡ್ಕೊಂಡವ್ರೆ. ಈಗಿನ ಕಾಲದಾಗ ಯಾರು ನೋಡ್ಕೊಂತಾ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ದಿನ ಸ್ನಾನ ಮಾಡ್ಕೊ, ದಿನ ಚೆನ್ನಾಗಿರು ಅಂತ ಎಲ್ಲ ಹೇಳ್ತಾರೆ. ಬೇಡ ಬೇಡ ಅಂದರೂ ಊಟಕ್ಕೆ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ. ಈಗಿನ ಕಾಲದಾಗ ಇಂಥ ಸೊಸೆ ಮಗ ಸಿಕ್ಕಬೇಕಾದ್ರೆ ಪುಣ್ಯ ಮಾಡಿದ್ದೆ ನಾನು, ಚೆನ್ನಾಗಿ ನೋಡ್ಕೊಂತಾರೆ. ಭಗವಂತ ಒಳ್ಳೇದ್ ಮಾಡ್ಲಿ, ಚೆನ್ನಾಗಿರ್ಲಿ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರ್ಲಿ ನೋಡ್ರಿ. ಎಷ್ಟೋ ಎಷ್ಟೊಂದು ಆಶೀರ್ವಾದ ಮಾಡ್ತಾರಲ್ವಾ. ನಮ್ಮ ಅತ್ತೆ ಎದ್ದು 8 ಗಂಟೆಗೆ ಬರ್ತಾರೆ ಗೊತ್ತಾ, 8:30 ರಿಂದ 9 ಗಂಟೆಗೆ ಅವ್ರು ಎದ್ದು ಬರೋದು. 6 ಗಂಟೆಗೆಲ್ಲ ನಾವೇನು ಎಬ್ಬರ್ಸೋದೇ ಇಲ್ಲ, ಇನ್ನು ಎದ್ದು ಮಲಕ್ಕೋ ಮಲಕ್ಕೋ ಚಳಿ ಇದೆ ಅಂತೇಳಿ ಇದು ಮಾಡ್ತೀವಿ. ಮಗು ಥರ 8:00 ಎದ್ದು ಬರ್ತಾರೆ, ಬರ್ತಿದಂಗೆ ಫ್ರೆಶ್ ಆಗಿ ಬಿಸಿನೀರು ಕೊಡ್ತೀವಿ, ಕಾಫಿ ಕೊಡ್ತೀವಿ, ಎಲ್ಲವನ್ನೂ ಕೊಡ್ತೀವಿ. ಇದೇ ರೀತಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಒಂದು ಅತ್ತೆ ಮಾವ ಆಗಿರ್ಬೋದು, ಯಾರೇ ಇರಲಿ ವಯಸ್ಸಾದಂಥವ್ರನ್ನ ಕಡೆಗಣಿಸಿ ನೋಡಬೇಡಿ, ದಯವಿಟ್ಟು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ಅವರು ಪಾಪ ಮಕ್ಕಳನ್ನ ಸಾಕಬೇಕು ಅಂತಂದರೆ ಆಗಿನ ಕಾಲದಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ, ಅವ್ರು ಹೊಟ್ಟೆಗೆ ತಿಂದಿರಲ್ಲ, ಮಕ್ಕಳಿಗೆ ತಿನ್ನಿಸಿ ಒಂದು ಕೂಲಿನಾಲಿ ಮಾಡಿ ಮಕ್ಕಳನ್ನ ಓದಿಸೋಕೆ ಆಗಿರ್ಬೋದು, ಎಲ್ಲದಕ್ಕೂ ತಂದೆ ತಾಯಿ ಸಖತ್ ಕಷ್ಟಪಟ್ಟಿರ್ತಾರೆ. ನೀವು ಅವ್ರು ವಯಸ್ಸಾದಂಥ ಕಾಲದಲ್ಲಿ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಾಗ ನೀವೆಲ್ಲ ದೇವ್ರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ 100,000 ರೂಪಾಯಿ ದುಡ್ಡು ಕೊಟ್ಟು ವರ ಬೇಡ ಅಂತ ಪರಿಸ್ಥಿತಿ ಖಂಡಿತ ಬರಲ್ಲ. ನಿಮ್ಮ ಮನೇಲಿರೋ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡು ನೋಡಿ, ಈಗ ಅವ್ರು ಹೇಳಿದ್ರು ಚೆನ್ನಾಗಿರ್ಲಿ ನಮ್ಮ ಮಗ ಸೊಸೆ ಅಂತ, ಅಷ್ಟು ಹೇಳಿದ್ರೆ ಸಾಕು ನಿಮಗೆಲ್ಲ ಐಶ್ವರ್ಯ ಸಿರಿ ಸಂಪತ್ತು ಎಲ್ಲವೂ ಬರುತ್ತೆ. ಹಾಗಾಗಿ ಯಾರು ಎಷ್ಟೇ ಒಂದು ಟೈಮ್ ಇಲ್ಲ ನಾವು ನೋಡ್ಕೊಳಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿಲೂ ಸಹ ತಗೊಂಡೋಗಿಲ್ಲೋ ಅನಾಥಾಶ್ರಮಕ್ಕೆಲ್ಲೋ ಬಿಟ್ಟು ಅವ್ರ ಕಣ್ಣೀರಿಂದು ಶಾಪ ನಿಮಗೆ ತಟ್ಟಬಾರ್ದು, ಅವ್ರ ಕಣ್ಣೀರು ಹಾಕ್ಬಾರ್ದು. ದಯವಿಟ್ಟು ನಾನು ಎಲ್ಲರಲ್ಲೂ ಕೇಳ್ಕೊಳೋದು ಒಂದೇನೆ, ನಿಮ್ಮ ನಿಮ್ಮ ತಂದೆ ತಾಯಿನ ನೀವು ಜೋಪಾನವಾಗಿ ನೋಡ್ಕೊಳ್ಳಿ, ಮಕ್ಕಳಾಗಿ ನೋಡ್ಕೊಳ್ಳಿ, ಇದರಿಂದ ನಮ್ಮ ಕುಟುಂಬಕ್ಕೆಲ್ಲ ಒಂದು ಒಳ್ಳೇದು ಅಂತ ಹೇಳಕ್ ಬಯಸ್ತೀನಿ. ಇನ್ನೇನಮ್ಮ ಇನ್ನೇನು ಹೇಳ್ತೀಯ? ಹಿಂಗೇನೆ ಮನೆಗೆ ತಂದೆ ತಾಯಿ ನೋಡ್ಕೊಳೋದಲ್ಲೇನೆ ತಿರುಪ್ತಿಗೆ ಹೋಗ್ತೀನಿ, ತಿರುಪ್ತಿ ವೆಂಕಟರಮಣ ಸ್ವಾಮಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಪುಣ್ಯ ಕೇಳ್ಕೊಂಬರ್ತೀನಿ ಅಂತ ಹೋಗವ್ರೆ. ದೂರ ನಡ್ಕೊಂಡು ಹೋಗಿ ಹೋಗಿ ಒಂದು ಮರದಡಿಯಲ್ಲಿ ಕುಂತವ್ರೆ ಸಾಕಾಗಿ. ಅಲ್ಲಿಗೆ ಒಂದು ದೇವರಾಗಿ ಬಂದು ತಾತ ಏನಪ್ಪ ಹಿಂಗೆ ಕುದ್ದಿದ್ದಿ, ಯಾವ ಊರು ಎತ್ತ ಅಂತ ಕೇಳಿದಾಗ ಹಿಂಗೆ ದೂರ ಬಂದಿದ್ದೀನಿ ಸ್ವಾಮಿ ತಾತಾರೆ ಅಂತ ಹೇಳಿರು. ಹೇಳಿದ್ದಕ್ಕೆ ನಿಮಗೆ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮದಿರು ಇಲ್ವೇನಪ್ಪ ಅಂದ್ರಂತೆ. ಎಲ್ಲ ಅವರೇ ತಂದೆ ತಾಯಿ ಅಣ್ಣ ತಮ್ಮದಿರು ಅಂದದಕ್ಕೆ ನಿಮ್ಮ ತಂದೆ ತಾಯಿ ಪೂಜೆ ಇಷ್ಟಂದ್ರೆ ನೀನು ಎತೆ ಪಟ್ಕೊಂಡು ಬಂದದ್ದೇನಕ್ಕಪ್ಪ, ಮನೆಗೆ ತಂದೆ ತಾಯಿ ಪಾದ ಪೂಜೆ ಮಾಡೋಗಪ್ಪ, ಭಗವಂತ ಅಲ್ಲೇ ನಿನ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿರಂತೆ. ಹೇಳಿ ಮಾಯವಾಗ್ಬಿಟ್ರು. ತಿರ್ಗ ವಾಪಸ್ ಅಯ್ಯಪ್ಪ ಬಂದು ಮನೆಗೆ ತಂದೆ ತಾಯಿ ಪೂಜೆ ಮಾಡೋ ಹೊತ್ತಿಗೆ ಅವನಿಗೆ ಒಳ್ಳೆ ಪುಣ್ಯ ಸಿಕ್ತಂತೆ. ಹಂಗೆ ತಂದೆ ತಾಯಿ ಉಸಿರು ಬಿಟ್ಕೊಂಡು ನೀವು ಯಾವ ದೇವ್ರಿಗೆ ಹೋದ್ರೂ ಭಗವಂತನೂ ಒಪ್ಪೋದಿಲ್ಲ. ಹೌದು, ತ 9 ತಿಂಗಳು ಹೊಟ್ಟೆಗೆ ಇಕ್ಕೊಂಡು ತಿರುಗಿ ಅವತ್ತಿನ ಕಷ್ಟ ಹೇಳ್ಕೋಬಾರ್ದು ಹಂಗೆ ಮಾಡಿ ಮಕ್ಕಳು ಹುಟ್ಟವ್ರೆ. ಇವ ತಂದೆ ತಾಯಿ ಮೂಲೆ ಕೂತ್ಕೊಂಡು ಉಸಿರು ಅಂದ್ರೆ ನಮಗೆ ತುಂಬ ಒಳ್ಳೇದಾಗೋದಿಲ್ಲ. ನಾವು ಹೆಚ್ಚಾಗ ತಿಂದು ಅವ್ರಿಗೆ ಕಮ್ಮಿನೇ ಕೊಟ್ಟು ಅವ್ರ ಮನಸ್ಸು ಸಂತೋಷ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಅವರು ವಯಸ್ಸಾದವರು ಏನ್ ಕೇಳ್ತಾರೆ, ನಮ್ದು ಒಂದು 2 ಪ್ರೀತಿಯ ಮಾತುಗಳು, ಒಂದು 2-3 ಟೈಮ್ ಪಾಪ ಅವ್ರ ಊಟ ಅಷ್ಟೇ, ಅವ್ರು ಇನ್ ಯಾವ ಹಣ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಬೇಕು ಅಂತ ಕೇಳ್ತಾರ? ಖಂಡಿತ ಇಲ್ಲ. 1-2 ನಿಮಿಷ ಎಲ್ಲೆಲ್ಲೋ 1/2 ಗಂಟೆ ನಿಂತ್ಕೊಂಡು 1 ಗಂಟೆ ನಿಂತ್ಕೊಂಡು ಭಾಷಣ ಮಾಡ್ಕೊಂಡ್ಬರ್ತೀವಿ ನಾವು ರೋಡಲ್ಲಾಗಿರ್ಬೋದು, ಎಲ್ಲೋ ಒಂದ್ ಕಡೆ ನಾವೆಲ್ಲ ಹೋಗಿ ಬರುವಾಗ ಯಾರೋ ನಮಗೆ ಬೇಕಾದ್ರೆ ಸಿಕ್ಕಿದ್ರೆ ಎಷ್ಟೋತ್ತು ನಾವು ಟೈಮ್ ಕಳೀತೀವಿ. ಅದರಲ್ಲಿ 5 ನಿಮಿಷ ನೀವು ಅವ್ರು ಹೇಳಿದ ಕೆಲಸ ಮಾಡೋದೇ ಬೇಡ, ಬಟ್ 5 ನಿಮಿಷ ನೀವು ಅವ್ರಿಗೆ ಟೈಮ್ ಕೊಟ್ಟು ನೋಡ್ರಿ,
ಅವ್ರು ಎಷ್ಟು ಖುಷಿಯಾಗಿರ್ತಾರೆ, ಅವ್ರಿಗೆ ಯಾವ ಕಾಯಿಲೆನೂ ಬಿಡಲ್ಲ ಅವರು. ಅವ್ರಿಗೆ ಮನೋರೋಗ ಯಾಕೆ ಬರುತ್ತೆ ಅಂದ್ರೆ, ನಾವೆಲ್ಲ ಟೈಮ್ ಕೊಡದೇ ಇದ್ದಾಗ ಮಾತಾಡಿಸ್ತಾ ಇದ್ದಾಗ ಅವ್ರಿಗೆ ಮನೋರೋಗ ಸ್ಟಾರ್ಟ್ ಆಗಿ ಕಾಯಿಲೆ ಬೀಳ್ತಾರೆ. ಬಟ್ ನಾವು 5 ನಿಮಿಷ ಅವ್ರಿಗೆ ಅಥವಾ ಪ್ರೀತಿಯಾಗಿ ಮಾತಾಡಿದ್ರೆ ಖಂಡಿತ ಅವ್ರು ಇನ್ನೂ ಚೆನ್ನಾಗಿರ್ತಾರೆ ಅಂತ ಎಲ್ರಿಗೂ ಹೇಳಕ್ ನಾನು ಬಯಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಹಿಂಗೆ ನೋಡ್ತಾ ಇರಿ ನಮ್ಮ ಚಾನೆಲ್ನ. ದಿನನಿತ್ಯ ನಾವೇನೆಲ್ಲ ನಾನು ಕೆಲಸಗಳು ಮಾಡ್ತೀನಿ, ಯಾವ ರೀತಿ ಗಿಡಗಳ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಮತ್ತೆ ನಮ್ಮ ಅತ್ತೆ ಜೊತೆ ಜಾಸ್ತಿ ಇರ್ತೀನಿ ನಾನು, ಜಾಸ್ತಿ ಜಗಳ ಆಡ್ತೀನಿ, ಖುಷಿಯಾಗಿರ್ತೀನಿ, ಏನೆಲ್ಲ ಒಂದು ಮಾಡ್ತೀನಿ ಅಂತೆಲ್ಲ ನಿಮ್ಗೆ ಹೇಳ್ತೀನಿ. ಬಾಯ್ 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 ಮೇಡಮ್, ಬಾಯ್ ಮೇಡಮ್, ಬಾಯ್ ಮೇಡಮ್, ಬಾಯ್ ಬಾಯ್. ಇಷ್ಟು ಸುಖವಾಗಿ ಯಾರು ನೋಡ್ಕಂತ ಇಲ್ಲ, ಅಷ್ಟೇ ಚೆನ್ನಾಗಿ ಅವ್ರೆ ಅಷ್ಟೇ ಚೆನ್ನಾಗಿ ನೋಡ್ಕಂತಾರೆ. ನಾವೇನ್ ಶ್ರೀಮಂತರಲ್ಲ, ಸೌಕರ್ರಲ್ಲ, ನಾವು ಬಡತನವಾಗೆ ಇದ್ದೀವಿ. ಆದ್ರೂ ಒಂದು ಗುಣ ಮರ್ಯಾದೆ, ನಮ್ಮ ಸೊಸೆ ಹತ್ರ ಅಷ್ಟೇ ಪುಣ್ಯ, ಅಷ್ಟೇ ಭಾಗ್ಯವು, ಸಂತೋಷ ಪ್ರೀತಿ ಐತೆ, ಅಷ್ಟೇ ಭಾಗ್ಯವು ಸಾಕು. ಇನ್ಯಾವ ಐಶ್ವರ್ಯನೂ ಬೇಡ, ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಅವರು ತುಂಬಾ ಒಳ್ಳೆಯವರು, ಚೆನ್ನಾಗಿರ್ಲಿ, ತುಂಬಾ ಒಳ್ಳೆಯವರು. ನಾವು ಒಳ್ಳೆಯವರು ಅಂತ ಅವ್ರು ತುಂಬಾ ಒಳ್ಳೆಯವರು. ಹಂಗಂತ ಈಗಿನ ಕಾಲದಾಗ ಇಂತ ಸೊಸೆ ಮಗ ಸಿಕ್ಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲಾ ಎಲ್ಲಾ ಒಂದು ಮಕ್ಳಿಗೆ ನಾನು ಹೇಳೋದು ಇಷ್ಟೇನೆ, ನಿಮಗೂ ಎಲ್ಲರಿಗೂ ಒಂದು ಒಳ್ಳೆ ಮನಸ್ಸು, ಒಳ್ಳೆ ಹೃದಯ ಇದ್ದೇ ಇರುತ್ತೆ. ಬಟ್ ನಿಮಗೊಂದು ಟೈಮ್ ಇಲ್ದಲೋ, ಏನೋ ಗೊತ್ತಿಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ದಲೋ, ಏನೋ ಒಂದು ಕಾರಣದಿಂದ ನಿಮ್ಮ ತಂದೆ ತಾಯಿಯಿಂದ ದೂರ ಆಗೋಕೆ ಹೋಗ್ಬೇಡಿ. ದಯವಿಟ್ಟು ಯಾರೇ ನೀವೆಲ್ಲ ನಿಮ್ಮ ತಂದೆ ತಾಯಿಯಿಂದ ದೂರ ಇದ್ರೆ, ಹೋಗಿ ಅವ್ರ ಹತ್ರ 5 ನಿಮಿಷ ಮಾತಾಡಿಸಿ ನೋಡಿ, ಅವ್ರ ಕಣ್ಣಲ್ಲಿ ಸಂತೋಷ ನೀವೇ ಕಾಣ್ತೀರಾ. ಯಾವುದೇ ಕಾರಣ, ಎಂಥ ಸಂದರ್ಭ ಬಂದರೂ ನಿಮ್ಮ ಕುಟುಂಬ, ನಿಮ್ಮ ತಂದೆ ತಾಯಿನಂದು ಖಂಡಿತ ಬಿಟ್ಕೊಡ್ಬೇಡಿ. ಯಾಕೆಂದರೆ ಅವರು ಜನ್ಮ ಕೊಟ್ಟಿರೋರು, ಅವ್ರು ಜನ್ಮ ಕೊಟ್ಟಿರೋದಕ್ಕೆ ಇವತ್ತೆಲ್ಲ ನಾವೆಲ್ಲ ಒಂದು ದೊಡ್ಡ ಕಾರ್ ಆಗೂ ಇರ್ಬೋದು, ದೊಡ್ಡ ಬಿಲ್ಡಿಂಗ್ ಆಗಿರ್ಬೋದು, ಇಲ್ಲ ಒಂದು ದೊಡ್ಡ ಸ್ಥಾನದಲ್ಲಾಗಿರ್ಬೋದು, ಇಲ್ಲ ದೊಡ್ಡ ಅಧಿಕಾರದಲ್ಲಿ, ಎಲ್ಲದಕ್ಕೂ ಕಾರಣ ಈ ತಾಯಿ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಇಂಥ ಒಂದು ಸ್ಥಾನಮಾನ ಕೊಟ್ಟಿರುವಂತಹ ತಾಯಿಯಂದಿರನ್ನ, ತಂದೆಯರನ್ನ ದಯವಿಟ್ಟು ಕಡೆಗಣಿಸ್ಬೇಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಹಿಂಗೆ ನಿರಂತರವಾಗಿ ನಮ್ಮ ಚಾನೆಲ್ ನೋಡ್ತಾ ಇರಿ. ನಮ್ಮ ಅತ್ತೆ ನಾನು ತುಂಬಾ ಮಾತಾಡ್ತೀವಿ, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಬಾಯ್. ಅವ್ರನ್ನ ದೂರ ಮಾಡಿ ನಾವ್ ಎಷ್ಟೇ ಬದುಕೋದ್ರು ಭಗವಂತ ಕೆಳಿಕೆ ಮಾಡ್ತಿರ್ತಾನೆ. ಅವ್ರ ಸಂತೋಷ ಇದ್ರೆ ನಾವು ಸಂತೋಷವಾಗಿರ್ತೀವಿ, ಇನ್ನು ಐಶ್ವರ್ಯವಂತರಾಗ್ತೀವಿ ಅಲ್ವಾ. ಅವ್ರ ಮೂಲೆ ಕುತ್ಕೊಂಡು ನೊಂದ್ಕೊಂಡ್ರೆ ನಮಗ್ ಭಾರಿ ಒಳ್ಳೇದಾಗದಿಲ್ರ. ಸತ್ಯವಾದ ಮಾತು. ಆಯ್ತಾಯ್ತು, ನಮಸ್ಕಾರ. ಆಯ್ತಮ್ಮ, ಇನ್ನು ನೀನೆಲ್ಲ ಹೇಳಿ ಮತ್ತೆ ಬಾಯ್ ಮಾಡೋವಾಗೆಲ್ಲ ಬಾಯ್ ಬಾಯ್. ಚೆನ್ನಾಗಿರ್ರಿ ನೀವೆಲ್ಲ. ಆಶೀರ್ವಾದ.